ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳನ್ನು ವಿಶಾಲ್ ಸೈನ್ಸ್ ಅಕಾಡೆಮಿಗೆ ಸ್ವಾಗತಿಸ್ತಾ ಇವತ್ತಿನ ದಿನ ನಾನು ಈ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಘಟಕ ಪಿ ಎಚ್ ಮಾಪಕ ಅಥವಾ ಪಿ ಎಚ್ ಸ್ಕೇಲ್ ಅಂತಕ್ಕಂಥದ್ದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳೇನಪ್ಪ ಅಂದರೆ ಈ ಪಿ ಎಚ್ ಸ್ಕೇಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆಗಳು ಬರ್ತವೆ. ಈ ಒಂದು ಪಿ ಎಚ್ ಸ್ಕೇಲ್ ಅಂದರೆ ಏನು, ಈ ಪಿ ಎಚ್ ಸ್ಕೇಲನ್ನು ನಾವು ಎದಕ್ಕೆ ಬಳಕೆ ಮಾಡ್ತೀವಿ, ಇದರಿಂದ ನಾವು ಏನನ್ನು ಕಂಡುಹಿಡಿಯಬಹುದು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡಿರುವ ಹಾಗೆ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ನಾವು ಸೂಚಿಸಲಿಕ್ಕೆ ಮುಖ್ಯವಾಗಿ ಈ ಲಿಟ್ಮಸ್ ಪೇಪರನ್ನು ಬಳಸ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಅದರಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಬಣ್ಣದ ಪೇಪರ್ಗಳು ಆಮ್ಲ ಮಾಧ್ಯಮದಲ್ಲಿ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಹೊಂದಾವು ಅಂತಕ್ಕಂಥ ವಿಚಾರ ಕೂಡ ನಮ್ಗೆ ಗೊತ್ತಿದೆ. ಇಲ್ಲಿ ಈ ಆಮ್ಲಗಳು ಸಾಮಾನ್ಯವಾಗಿ ಏನು ಮಾಡ್ತಾವಪ್ಪ ಅಂತಂದರೆ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡ್ತವೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಈ ಒಂದು ಲಿಟ್ಮಸ್ ಪೇಪರ್ದಿಂದ ನಾವು ಕೇವಲ ಏನು ಮಾಡ್ತೀವಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸ್ತೀವಿ. ಆದರೆ ಯಾವ ಆಮ್ಲಗಳು ಎಷ್ಟು ಪ್ರಬಲವಾಗಿದ್ದಾವೋ ಎಷ್ಟು ದುರ್ಬಲವಾಗಿದ್ದಾವೋ ಅಂತಕ್ಕಂಥದ್ದನ್ನು ಗುರುತಿಸಲಿಕ್ಕೆ ನಾವು ಬಳಕೆ ಮಾಡ್ತಕ್ಕಂಥ ಮಾಪಕವೇ ಈ ಒಂದು ಪಿ ಎಚ್ ಮಾಪಕ ಅಂತಕ್ಕಂಥದ್ದನ್ನು. ಈ ಪಿ ಎಚ್ ಮಾಪಕದಲ್ಲಿ ಏನೇನಿರುತ್ತೆ, ಆಮೇಲೆ ಯಾವ ರೀತಿಯಾಗಿ ಅದನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಆಮೇಲೆ ಯಾವುದು ಎಷ್ಟು ಪ್ರಬಲವಾಗಿರ್ತಕ್ಕಂಥ ಆಮ್ಲನೋ, ಪ್ರಬಲವಾಗಿರ್ತಕ್ಕಂಥ ಪ್ರತ್ಯಾಮ್ಲನೋ, ದುರ್ಬಲ ಆಮ್ಲನೋ ಮತ್ತು ದುರ್ಬಲ ಪ್ರತ್ಯಾಮ್ಲನೋ ಅಂತಕ್ಕಂಥದ್ದನ್ನು ನಾವು ತುಂಬ ಸುಲಭವಾಗಿ ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಪಿ ಎಚ್ ಮಾಪಕವನ್ನು ಬಳಕೆ ಮಾಡಿ ಅವುಗಳ ಪ್ರಬಲತೆಯನ್ನು ನಾವು ತುಂಬ ಸುಲಭವಾಗಿ ಕಂಡುಹಿಡಿಬೋದು. ಹಾಗಾದರೆ ಈ ಒಂದು ಪಿ ಎಚ್ ಮಾಪಕದಲ್ಲಿ ನಾವು ಮುಖ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ ಈ ಲಿಟ್ಮಸ್ ಪೇಪರನ್ನು ಬಿಟ್ಟು ನಾವು ಮುಖ್ಯವಾಗಿ ಈ ಸಾರ್ವತ್ರಿಕ ಸೂಚಕವನ್ನು ಬಳಸಿ ಏನಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಒಂದು ಪ್ರಬಲತೆಯನ್ನು ನಾವು ಕಂಡುಹಿಡಿಬೋದು. ಇಲ್ಲಿ ಯೂನಿವರ್ಸಲ್ ಒಂದು ಇಂಡಿಕೇಟರ್ ಅಂತ ಕರಿತೀವಿ. ಇದು ಅನೇಕ ರೀತಿಯಾಗಿರ್ತಕ್ಕಂತಹ ಸೂಚಕಗಳ ಒಂದು ಮಿಶ್ರಣದಿಂದ ಕೃತಕವಾಗಿ ತಯಾರಿಸಿರ್ತಕ್ಕಂತಹ ಒಂದು ವಸ್ತು. ಈ ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿರ್ತಕ್ಕಂತಹ ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ನಮಗೆ ತೋರಿಸುತ್ತೆ. ಇವಾಗ ಹೈಡ್ರೋಜನ್ ಅಯಾನ್ಗಳ ಸಾರತೆ ಗರಿಷ್ಠವಾಗಿದ್ದಾಗ ಕೆಂಪು ಬಣ್ಣ, ಆಮೇಲೆ ಹೈಡ್ರೋಜನ್ ಅಯಾನ್ಗಳ ಸಾರತೆ ತುಂಬ ಕನಿಷ್ಠ ಮಟ್ಟದಲ್ಲಿದ್ದಾಗ ನೀಲಿ ಅಥವಾ ನಾವು ಏನು ಹೇಳ್ತೀವಪ್ಪ ಅಂದರೆ ನೆರಳೆ ಬಣ್ಣವನ್ನು ಸೂಚಿಸುತ್ತೆ. ಆಮೇಲೆ ಒಂದು ವೇಳೆ ತಟಸ್ಥವಾಗಿದ್ದಾಗ ಹಸಿರು ಬಣ್ಣ. ಈ ರೀತಿಯಾಗಿ ಏನಪ್ಪ ಅಂದರೆ ಸಾರ್ವತ್ರಿಕ ಸೂಚಕ ಅಂತಕ್ಕಂಥದ್ದು ಆ ದ್ರಾವಣದಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ತೋರಿಸ್ತದೆ. ಸರಿ, ಈ ಒಂದು ನಾವು ಕಾಣ್ತಕ್ಕಂಥದ್ದೇ ಏನಪ್ಪ ಅಂದರೆ ಇದೊಂದು ಪಿ ಎಚ್ ಸ್ಕೇಲ್ ಅಥವಾ ಪಿ ಎಚ್ ಮಾಪಕ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಈ ಒಂದು ಪಿ ಎಚ್ ಮಾಪಕದಲ್ಲಿ ಸಾಮಾನ್ಯವಾಗಿ 0 to 14 ಏನಪ್ಪ ಅಂದರೆ ಸಂಖ್ಯೆಗಳನ್ನು ಕಾಣ್ತೀವಿ. ಇನ್ನು 0 to 7 ಅಥವಾ 0 to 6 ಬರ್ತಕ್ಕಂಥವೆಲ್ಲವೂ ಏನಪ್ಪ ಅಂದರೆ ಆಮ್ಲಗಳಾಗಿರ್ತವೆ. ಆಮೇಲೆ 7 ಮುಂದೆ ಬರ್ತಕ್ಕಂಥವೆಲ್ಲವೂ ಪ್ರತ್ಯಾಮ್ಲಗಳಾಗಿರ್ತವೆ. ಆಮೇಲೆ 7 ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ತಟಸ್ಥವಾಗಿರ್ತಕ್ಕಂತಹ ದ್ರಾವಣ. ಇನ್ನು ನಾವು 0 ಮುಂದೆ ಹೋದ ಹಾಗೆ 0 to 1 2 3 4 5 6 7 up to 14 ವರೆಗೆ ಮುಂದೆ ಚಲಿಸಿದಂತೆ ಏನಾಗ್ತಾ ಇದೆ ನೋಡ್ರಲ್ಲಿ, ಹೈಡ್ರೋಜನ್ ಅಯಾನ್ಗಳ ಸಾರತೆ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡ್ರಿ. ಇಲ್ಲಿ ಗರಿಷ್ಠ ಇರ್ತಕ್ಕಂಥದ್ದು 0, ಕನಿಷ್ಠ ಇರ್ತಕ್ಕಂಥದ್ದು ಏನಪ್ಪಾ ಅಂದರೆ 14. ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಹೈಡ್ರೋಜನ್ ಅಯಾನ್ಗಳ ಸಾರತೆ ಕಡಿಮೆ ಆದ ಹಾಗೆ ಪಿ ಎಚ್ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಪ್ಪ ಅಂದರೆ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಹೈಡ್ರೋಜನ್ ಅಯಾನ್ಗಳ ಸಾರತೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸರಿ, ಈ ರೀತಿಯಾಗಿ ಈ ಹೈಡ್ರೋಜನ್ ಅಯಾನ್ಗಳ ಸಾರತೆಯ ಆಧಾರದ ಮೇಲೆ ಇಲ್ಲಿ ಯೂನಿವರ್ಸಲ್ ಏನು ಇಂಡಿಕೇಟರ್ ಅಂತ ಕರಿತೀವಿ, ಅದು ಮುಖ್ಯವಾಗಿ ಏನಪ್ಪ ಅಂದರೆ ಬೇರೆ ಬೇರೆ ಬಣ್ಣವನ್ನು ತೋರಿಸ್ತಾ ಹೋಗುತ್ತೆ. ಇನ್ನು ನಮಗೆ ಗೊತ್ತಿರುವ ಹಾಗೆ ಆಮ್ಲಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹೈಡ್ರೋಜನ್ ಅಥವಾ ಎಚ್ ಪ್ಲಸ್ ಅಯಾನ್ಗಳು ಅಂತ ಕರಿತೀವಿ. ಇನ್ನು ಪ್ರತ್ಯಾಮ್ಲಗಳು ನೋಡ್ರಿ, ಪ್ರತ್ಯಾಮ್ಲಗಳು ಏನಾಗ್ತಾ ಇದೆ, ಇಲ್ಲಿ ಹೈಡ್ರಾಕ್ಸಿಲ್ ಅಯಾನ್ಗಳ ಸಾರತೆ ನೋಡ್ರಿ 14 ಏನಾಗ್ತಾ ಇದೆ ಅಂದರೆ
ಕಡಿಮೆ ಆಗ್ತಾ ಬರ್ತಾ ಇದೆ. 14 0 ಕಡೆ ಬಂದ ಹಾಗೆ ಏನಪ್ಪ ಅಂದರೆ ಹೈಡ್ರಾಕ್ಸಿಲ್ ಅಯಾನ್ಗಳ ಸಾರತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದರೆ 14 ತೋರಿಸ್ತಕ್ಕಂಥ ಸೂಚನೆಯನ್ನು ಕೊಡ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಪ್ರತ್ಯಾಮ್ಲಗಳು ಕ್ರಮೇಣವಾಗಿ ಏನಪ್ಪ ಅಂದರೆ ಮುಂದೆ ಬಂದಾಗೆ ಹೈಡ್ರಾಕ್ಸಿಲ್ ಅಯಾನ್ಗಳ ಸಾರತೆ ಕಡಿಮೆ ಆದಾಗ ಅವು ದುರ್ಬಲ ಪ್ರತ್ಯಾಮ್ಲಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಈ ಒಂದು ಯೂನಿವರ್ಸಲ್ ಇಂಡಿಕೇಟರ್ನ ಬಳಕೆ ಮಾಡಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಒಂದು ಪ್ರಬಲತೆಯನ್ನು ತುಂಬ ಸುಲಭವಾಗಿ ಪತ್ತೆ ಹಚ್ತೀವಿ. ಸರಿ, ಹಾಗಾದರೆ ಈ ದ್ರಾವಣದಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳತೆ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಮಾಪಕವೇ ಪಿ ಎಚ್ ಮಾನ ಅಂತೇಳಿ. ಈ ಪಿ ಎಚ್ ಮಾನದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಪಿ ಅಂತಕ್ಕಂಥ ಅಕ್ಷರ ಫೋಟೈಂಜ್ ಅಥವಾ ಏನಪ್ಪ ಅಂದರೆ ಸಾಮರ್ಥ್ಯ, ಕನ್ನಡದಲ್ಲಿ ಸಾಮರ್ಥ್ಯ ಅಂತಕ್ಕಂಥ ಪದಕ್ಕೆ ಸಮಾನಾರ್ಥಕವಾಗಿರ್ತಕ್ಕಂಥದ್ದು. ಇನ್ನು ಯಾವುದರ ಸಾಮರ್ಥ್ಯ? ಎಚ್ ಅಂತಕ್ಕಂಥದ್ದು ಹೈಡ್ರೋಜನ್ ಅಯಾನ್ಗಳ ಸಾರತೆ. ಈ ರೀತಿಯಾಗಿ ಹೈಡ್ರೋಜನ್ ಅಂದರೆ ಪವರ್ ಆಫ್ ಹೈಡ್ರೋಜನ್, ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಈ ಒಂದು ಪಿ ಎಚ್ ಮಾಪಕವನ್ನು ಬಳಕೆ ಮಾಡ್ತೀವಿ. ನಾವು ಸಾಮಾನ್ಯವಾಗಿ 0 ಅಂತಕ್ಕಂಥದ್ದು ತೀವ್ರವಾಗಿರ್ತಕ್ಕಂಥ ಆಮ್ಲಿ ಅಂದರೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಆಮ್ಲಿಯವಾಗಿರ್ತವೆ. ಆಮೇಲೆ 14 ಅಂತಕ್ಕಂಥದ್ದು ಏನಪ್ಪ ಅಂದರೆ ತೀವ್ರವಾಗಿರ್ತಕ್ಕಂಥ ಕ್ಷಾರಿ ಅಥವಾ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಇನ್ನು ಪಿ ಎಚ್ ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಒಂದು ಸಂಖ್ಯೆಯಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಪಿ ಎಚ್ ಅಂತಕ್ಕಂಥದನ್ನು ಭಾವಿಸ್ತೀವಿ. ಈ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಹೆಚ್ಚಿದಷ್ಟು ಪಿ ಎಚ್ ಮೌಲ್ಯ ಏನಾಗ್ತೈತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಹೆಚ್ಚಿದಷ್ಟು ಪಿ ಎಚ್ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವು ಹೇಳಿದ್ವಿ ಸಾಮಾನ್ಯವಾಗಿ 7-0 ಕಡೆ ಬಂದ ಹಾಗೆ ಏನಪ್ಪ ಅಂದರೆ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಹೆಚ್ಚಾಗುತ್ತೆ, ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಹೆಚ್ಚಾಗುತ್ತೆ, ಅವಾಗ ಪಿ ಎಚ್ ಮೌಲ್ಯ ಏನಾಗುತ್ತೆ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ನಾವಾಗಲೇ ಹೇಳಿದೆ ಈ ಒಂದು ಸಾರ್ವತ್ರಿಕ ಸೂಚಕ ಅಂತಕ್ಕಂಥದ್ದು ಮುಖ್ಯವಾಗಿ ಈ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಆಧಾರದ ಮೇಲೆ ವಿಭಿನ್ನವಾಗಿರ್ತಕ್ಕಂಥ ಬಣ್ಣಗಳನ್ನು ಸೂಚನೆ ಮಾಡ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಆ್ಯಸಿಡ್ಡಲ್ಲಿ ಇರ್ತಕ್ಕಂಥದ್ದು ನೋಡ್ರಿ ಕ್ರಮೇಣವಾಗಿ ಏನಪ್ಪ ಅಂದರೆ ಕೆಂಪು ಕೆಂಪು ಕಡಿಮೆ ಆಗ್ತಾ ಬರ್ತಾ ಇದೆ. ಆಮೇಲೆ 7 ಬಂದಾಗ ಏನಪ್ಪ ಅಂದರೆ ಅದು ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ನಾವು. ಆಮೇಲೆ ಕ್ರಮೇಣವಾಗಿ ಏನಪ್ಪ ಅಂದರೆ ಇಲ್ಲಿ ನೇರಳೆ ಬಣ್ಣ ಹೆಚ್ಚಾಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಹೈಡ್ರೋಜನ್ ಅಯಾನ್ಗಳ ಸಾರತೆ ಆಧಾರದ ಮೇಲೆ ನಾವು ಮುಖ್ಯವಾಗಿ ಈ ಒಂದು ಯಾವ ಆಮ್ಲ ಎಷ್ಟು ಪ್ರಬಲವಾಗಿದೆ ದುರ್ಬಲವಾಗಿದೆ ಅಂತಕ್ಕಂಥದ್ದನ್ನು ನಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಈ ಒಂದು ಆಮ್ಲಗಳ ಪ್ರಬಲತೆಯನ್ನು ದುರ್ಬಲತೆಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಒಂದು ಸರಳವಾಗಿರ್ತಕ್ಕಂಥ ಚಟುವಟಿಕೆಯನ್ನು ಇವಾಗ ಮಾಡೋಣ. ಸರಿ, ಬನ್ನಿ ಹಾಗಾದರೆ ಈ ಚಟುವಟಿಕೆಯ ಮುಖಾಂತರ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕೆಲವೊಂದು ಪ್ರಬಲತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಸರಳವಾಗಿರ್ತಕ್ಕಂತಹ ಪ್ರಯೋಗದಲ್ಲಿ ಮುಖ್ಯವಾಗಿ ಯಾವ ಯಾವ ವಸ್ತುಗಳಲ್ಲಿ ಆಮ್ಲಗಳಿದ್ದಾವೋ ಪ್ರತ್ಯಾಮ್ಲಗಳಿದ್ದಾವೋ ಆಮೇಲೆ ಯಾವ್ದು ಪ್ರಬಲವಾಗಿದೆಯೋ ಯಾವ್ದು ದುರ್ಬಲವಾಗಿದೆಯೋ ಅಂತಕ್ಕಂಥದ್ದನ್ನು ಇವಾಗ ನಾವು ಸರಳವಾಗಿರ್ತಕ್ಕಂಥ ಚಟುವಟಿಕೆ ಮುಖಾಂತರ ಮಾಡೋಣ. ಮೊದಲೇದಾಗಿ ನಾನು ಈ ಒಂದು ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಳ್ತೀನಿ. ಈ ನಿಂಬೆಹಣ್ಣಿನ ರಸವನ್ನು ಮುಖ್ಯವಾಗಿ ಏನು ಮಾಡ್ತೀನಿಪ್ಪ ಅಂದರೆ ಒಂದು 2-3 ತೆಗೆದುಕೊಂಡು ಅದನ್ನು ಈ ಲಿಟ್ಮಸ್ ಕಾಗದದ ಮೇಲೆ ಹಾಕಿದಾಗ ಇಲ್ಲಿ ಲಿಟ್ಮಸ್ ಕಾಗದದ ಬಣ್ಣ ಏನಪ್ಪ ಅಂದರೆ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದೇ ರೀತಿಯಾಗಿ ನಾನು ಸಾರ್ವತ್ರಿಕ ಒಂದು ಸೂಚಕವನ್ನು ಬಳಕೆ ಮಾಡಿ ಇದರಲ್ಲಿ ಒಂದು 2-3 ಹನಿ ಹಾಕಿದಾಗ ನೋಡ್ರಿ ನಿಂಬೆಹಣ್ಣಿನ ರಸ ಏನಾಯಿತು ಅಂದರೆ ಸಂಪೂರ್ಣವಾಗಿ ಈ ಒಂದು ಆರೆಂಜ್ ಕಲರ್ ಬಣ್ಣಕ್ಕೆ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅಂದರೆ ಇವಾಗ ಈ ಒಂದು ಪಿ ಎಚ್ ಕಾಗದಗಳನ್ನು ಬಳಕೆ ಬಣ್ಣ ಹೇಳಿದ್ವಿ. ಸಾಮಾನ್ಯವಾಗಿ ಏನಪ್ಪ ಅಂದರೆ ಈ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಆಧಾರದ ಮೇಲೆ ಈ ಪಿ ಎಚ್ ಸೂಚಕ ಅಂತಕ್ಕಂಥದ್ದು ವರ್ತಿಸ್ಬಿಟ್ಟು ಏನಪ್ಪ ಅಂದರೆ ಬೇರೆ ಬೇರೆ ಬಣ್ಣಗಳನ್ನು ಕೊಡುತ್ತೆ. ಇವಾಗ ಈ ಒಂದು ಇದರಲ್ಲಿರ್ತಕ್ಕಂತಹ ಒಂದು ಪಿ ಎಚ್ ಅನ್ನು ತಂದು ನಾನು ಈ ಬಣ್ಣದ ಜೊತೆಗೆ ಹೋಲಿಕೆ ಮಾಡ್ತೀನಿ ನೋಡ್ರಿ. ಸಾಮಾನ್ಯವಾಗಿ ಇವಾಗ ಎರಡು ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಏನಾಗ್ತಿದ್ದಾವೆ ಒಂದೇ ರೀತಿಯಾಗಿರ್ತಕ್ಕಂಥ ಹೋಲಿಕೆಯನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆದ್ದರಿಂದ ನಿಂಬೆ ಹಣ್ಣಿನ ಒಂದು ಪಿ ಎಚ್ ಮೌಲ್ಯ 2 ಅಂತ ಹೇಳ್ತೀವಿ. 2 ಅಂದಾಗ ಏನಪ್ಪ ಅಂದರೆ ಇದರಲ್ಲಿ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಹೆಚ್ಚಾಗಿರೋದ್ರಿಂದ ಈ ನಿಂಬೆಹಣ್ಣಲ್ಲಿರ್ತಕ್ಕಂತಹ ಒಂದು ಆಮ್ಲ ಏನಪ್ಪ ಅಂದರೆ ಪ್ರಬಲವಾಗಿರ್ತಕ್ಕಂತಹ ಆಮ್ಲ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ನಿಂಬೆಹಣ್ಣಿನ ಬದಲಾಗಿ ನಾನು ಮತ್ತೆ ಬೇರೆ ಒಂದು ರೀತಿಯಾಗಿರ್ತಕ್ಕಂಥ ಹಣ್ಣಿನ ರಸವನ್ನು ತೆಗೆದುಕೊಳ್ತೀನಿ. ಇವಾಗ ಕಿತ್ತಳೆ ಅಥವಾ ಆರೆಂಜ್ ಜ್ಯೂಸನ್ನು ತೆಗೆದುಕೊಂಡ್ಬಿಟ್ಟು ಈ ಆರೆಂಜ್ ಜ್ಯೂಸಿಗೆ ನಾವು ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ
ಅದರ ಬಣ್ಣದಲ್ಲಿ ನಾವು ಬದಲಾವಣೆ ಗಮನಿಸ್ತಾ ಇದ್ದೀವಿ. ಇವಾಗ ಈ ಕಿತ್ತಳೆ ಹಣ್ಣಿನ ರಸ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಈ ಒಂದು ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು ಹೋಲುತ್ತೆ. ಆದ್ದರಿಂದ ಕಿತ್ತಳೆ ಹಣ್ಣಿನ ಒಂದು ಪಿ ಎಚ್ ಮೌಲ್ಯ 3 ಅಂತ ಹೇಳ್ತೀವಿ, 3 ಅಂತ ಹೇಳ್ತೀವಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದ್ರಾವಣಗಳನ್ನು ತೆಗೆದುಕೊಂಡು ನಾವೇನು ಮಾಡ್ಬೋದಪ್ಪ ಅಂದರೆ ಇವಾಗ ಇನ್ನೊಂದರ ಬದಲಾಗಿ ನಾನು ಟೊಮ್ಯಾಟೊ ಹಣ್ಣಿನ ರಸ ತೆಗೆದುಕೊಳ್ತೀನಿ. ಟೊಮ್ಯಾಟೊ ಹಣ್ಣಿನಲ್ಲಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಏನಪ್ಪ ಅಂದರೆ ಆಕ್ಸಾಲಿಕ್ ಆಸಿಡ್ ಅಂತ ಕರಿತೀವಿ. ಈ ಒಂದು ಆಕ್ಸಾಲಿಕ್ ಆಸಿಡ್ಗೆ ನಾನು ಒಂದು ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಅದರ ಬಣ್ಣದಲ್ಲಿ ಅವ್ರ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಪಕ್ಷಿ ಅದು ಕೂಡ ಏನಪ್ಪ ಅಂದರೆ ಈ ಒಂದು ಬಣ್ಣಕ್ಕೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಹೋಲಿಕೆ ಆಗುತ್ತೆ. ಇದು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಬೇರೆ ಒಂದು ಪಿ ಎಚ್ ಬಣ್ಣ ತೊಳ್ಕೊಂಡ್ಬಿಟ್ಟು ನೋಡಿ ನಾವು ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಇದಕ್ಕೆ ಹೋಲಿಕೆ ಆಗುತ್ತೆ. ಆ ಕಾರಣಕ್ಕಾಗಿ ಟೊಮ್ಯಾಟೊ ಹಣ್ಣಿನ ಒಂದು ಪಿ ಎಚ್ ಮೌಲ್ಯ 4 ಅಂತ ಹೇಳಿ ಅದನ್ನು ಹೇಳ್ತೀವಿ. ಈ ರೀತಿಯಾಗಿ ತರಕಾರಿ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಹಣ್ಣಿನ ರಸಗಳನ್ನು ಬಳಕೆ ಮಾಡಿ ನಾವೇನು ಮಾಡ್ಬೋದು ಅಂದರೆ ಆ ಒಂದು ಪಿ ಎಚ್ ಮೌಲ್ಯವನ್ನು ಗುರುತಿಸ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ನಾನು ಮತ್ತೆ ಕೆಲವೊಂದು ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತುಗಳು ತೆಗೆದುಕೊಳ್ತೀನಿ. ಇವಾಗ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಕೆಲವೊಂದು ವಸ್ತುಗಳು ಅದರಲ್ಲಿ ಯಾವಪ್ಪ ಅಂದರೆ ಈಗ ಅಡುಗೆ ಉಪ್ಪು ಅಂತ ಹೇಳ್ತೀವಿ. ಇವಾಗ ಅಡುಗೆ ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡು ಎನ್ ಎ ಸಿ ಎಲ್ ಅಂತಕ್ಕಂಥದ್ದನ್ನು ಇವಾಗ ನಾನು ಈ ಒಂದು ಎನ್ ಎ ಸಿ ಎಲ್ಗೆ ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಅದು ನೋಡಿ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಯಿತು. ಇವಾಗ ಈ ಒಂದು ಪಿ ಎಚ್ ಸ್ಕೇಲಿಂದ ನಾನು ಒಂದು ಕಾಗದ ಪಟ್ಟಿಯನ್ನು ತೆಗೆದುಕೊಂಡು ಚೆಕ್ ಮಾಡಿದ್ರೆ ಏನಪ್ಪ ಅಂದರೆ ಎರಡು ಹೋಲಿಕೆ ಆಗ್ತಾ ಇದೆ. ಆದ್ದರಿಂದ ಅಡುಗೆ ಉಪ್ಪಿನ ಪಿ ಎಚ್ ಮೌಲ್ಯ ಎಷ್ಟಪ್ಪ ಅಂದರೆ 7. ಇಲ್ಲಿ ನೀವು ಸಂಖ್ಯೆಗಳನ್ನು ಗುರುತಿಸ್ರಿ. 1 ಇದ್ದಾಗ ಡಾರ್ಕ್ ರೆಡ್ ಇದೆ, ಅದಕ್ಕೆ ಸ್ವಲ್ಪ ಲೈಟ್ ಆಗಿದೆ. ಕ್ರಮೇಣವಾಗಿ ಕೆಂಪು ಬಣ್ಣ ಏನಾಗ್ತಾ ಇದೆ ಅಂದರೆ ಚೇಂಜ್ ಆಗ್ತಾ ಬರ್ತಾ ಇದೆ. ಇಲ್ಲಿ 5ಕ್ಕೆ ಬಂದಾಗ ಏನಪ್ಪ ಅಂದರೆ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂದರೆ ರಿವರ್ಸ್ ಆಗಿ ವಿಬ್ಜಿಯ ಈ ಕಾಮನ್ ಅಬಿನಲ್ಲಿ ಕಂಡುಬರ್ತಕ್ಕಂಥ ಬಣ್ಣಗಳನ್ನೇ ಹೀಗೆ ಮಾಡ್ತಾ ಹೋದಾಗ ನಾವು ಅದನ್ನು ಹೋಲಿಕೆ ಮಾಡ್ತೇವೆ. ಆಮೇಲೆ 7ಕ್ಕೆ ಬಂದಾಗ ಹಸಿರಾಗುತ್ತೆ. ಕ್ರಮೇಣವಾಗಿ ಏನಪ್ಪ ಅಂದರೆ ಬಣ್ಣದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತೀವಿ. ಇದು ಹೈಡ್ರೋಜನ್ ಅಯಾನ್ಗಳ ಸಾರತೆ ಆಧಾರದ ಮೇಲೆ ಪಿ ಎಚ್ ಅಂತಕ್ಕಂಥದ್ದು ಬೇರೆ ಬೇರೆ ಬಣ್ಣಗಳನ್ನು ಒಳಗೊಂಡಿರುತ್ತೆ. ಇವಾಗ ಅದ್ರ ಬದಲಾಗಿ ನಾವು ಏನ್ಮಾಡ್ತೀನಪ್ಪ ಅಂದರೆ ಬೇಕಿಂಗ್ ಪೌಡರ್ ಅಂತಕ್ಕಂಥದ್ದು ನಾವು ಅಡುಗೆ ಸೋಡಾ ಅಂತ ಕರಿತೀವಿ. ಈ ಅಡುಗೆ ಸೋಡಾವನ್ನು ಅಡುಗೆ ಸೋಡಾದ ದ್ರಾವಣವನ್ನು ತೆಗೆದುಕೊಂಡು ಬಿಟ್ಟು ಇವಾಗ ಅದ್ರ ಬಗ್ಗೆ ಸ್ವಲ್ಪ ಏನಪ್ಪ ನೋಡಿದಾಗ ಇದನ್ನು ನಾನು ಏನ್ಮಾಡ್ತೀನಪ್ಪ ಅಂದರೆ ಒಂದು 2-3 ಎಂ ಎಲ್ ನೆಷ್ಟು ಏನಪ್ಪ ಅಂದರೆ ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ನೋಡಿ ಅದರ ಬಣ್ಣದಲ್ಲಿ ಬದಲಾವಣೆ ಗಮನಿಸ್ತಾ ಇದ್ದೀವಿ. ಇದು ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಈ ಬಣ್ಣವನ್ನು ಹೋಲಿಕೆ ಮಾಡ್ತಾ ಇದೆ, ಹೋಲಿಕೆ ಆಗ್ತಾ ಇದೆ. ನೋಡ್ರಿ ಅದು ಸಂಖ್ಯೆ ಎಷ್ಟು ಅಂದರೆ 9 ಇದೆ. ಆದ್ದರಿಂದ ಬೇಕಿಂಗ್ ಸೋಡಾ ಅಂತಕ್ಕಂಥದ್ದು ಏನಪ್ಪ ಅಂದರೆ 9 ಅಂದರೆ ನಾವು ಹೇಳ್ತೀವಿ 9 ಅಂತಕ್ಕಂಥದ್ದು ಏನಪ್ಪ ಅಂದರೆ ಪ್ರತ್ಯಮ್ಮ. ಯಾಕಂದರೆ 6-1 ಅಥವಾ 0 6 ಬರ್ತಕ್ಕಂಥವೆಲ್ಲವೂ ಆಮ್ಲಗಳು. ಆಮೇಲೆ 8-14 ಬರ್ತಕ್ಕಂಥವೆಲ್ಲವೂ ಪ್ರತ್ಯಾಮ್ಲಗಳು. ಆದ್ದರಿಂದ ಇದು ಏನಪ್ಪ ಅಂದರೆ ಈ ಬಣ್ಣವನ್ನು ಹೋಲೋದ್ರಿಂದ 9 ಹೋಲೋದ್ರಿಂದ ಅಡುಗೆ ಸೋಡಾ ಅಂತಕ್ಕಂಥದ್ದೊಂದು ಪ್ರತ್ಯಾಮ್ಲ. ಅದೇ ರೀತಿಯಾಗಿ ಮತ್ತೊಂದು ರೀತಿಯಾಗಿರ್ತಕ್ಕಂತಹ ವಸ್ತುವನ್ನು ತೆಗೆದುಕೊಂಡು ನೋಡೋಣ. ಇವಾಗ ಇನ್ಯಾವಪ್ಪ ಅಂದರೆ ಇಲ್ಲಿ ನಾವು ಮಿಲ್ಕ್ ಆಫ್ ಮ್ಯಾಗ್ನೇಷಿಯಮ್ ಅಂದರೆ ಮ್ಯಾಗ್ನೇಷಿಯಮ್ ಹಾಲು ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಮ್ಯಾಗ್ನೇಷಿಯಂ ಹಾಲನ್ನು ಆಮ್ಲಶಾಮಕವಾಗಿ ಬಳಸ್ತಕ್ಕಂಥದ್ದು ಕೂಡ ನಮಗೆ ಇವತ್ತು ಆ್ಯಂಟಿಆಸಿಡ್ ಆಗಿ ಬಳಕೆ ಮಾಡ್ತೀವಿ. ಇವೀ ಇದಕ್ಕೆ ಮ್ಯಾಗ್ನೇಷಿಯಮ್ ಹಾಲಿಗೆ ನಾನು ಇದನ್ನು ಹಾಕಿದಾಗ ನೋಡಿ ಅದು ಏನಪ್ಪ ಅಂದರೆ ನೇರಳೆ ಬಣ್ಣವನ್ನು ಹೊಂದಿರತಕ್ಕಂಥದ್ದನ್ನು ಗಮನಿಸ್ತೀವಿ. ಇವಾಗ ನೋಡಿರಿ ಎರಡು ಕೈಲಿ ಆಗುತ್ತೆ ಅಂದರೆ ಮ್ಯಾಗ್ನೇಷಿಯಮ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾದ ಒಂದು ಪಿ ಎಚ್ನ ಸಂಖ್ಯೆ ಎಷ್ಟಪ್ಪ ಅಂದರೆ 10. 10 ಆಗೋದ್ರಿಂದ ಇದು ಕೂಡ ಏನಪ್ಪ ಅಂದರೆ ಒಂದು ಪ್ರತ್ಯಾಮ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸರಿ, ಈ ರೀತಿಯಾಗಿ ಏನಪ್ಪ ಅಂತಂದರೆ ಈ ಚಟುವಟಿಕೆಗಳ ಮುಖಾಂತರನೂ ತುಂಬ ಸುಲಭವಾಗಿ ಆಮ್ಲ ಮತ್ತು ಪ್ರಬಲ ಹೇಳ್ತೀವಿ ಅವುಗಳ ಸಂಖ್ಯೆಗಳ ಆಧಾರದ ಮೇಲೆ ಯಾವುದು ಪ್ರಬಲ ಯಾವುದು ದುರ್ಬಲ ಆಮ್ಲ ಅಂತಕ್ಕಂಥದ್ದನ್ನು ನಾವು ತುಂಬ ಸುಲಭವಾಗಿ ಬಣ್ಣಗಳ ಆಧಾರದ ಮೇಲೆ ಪತ್ತೆ ಹಚ್ಚಬಹುದು. ಅದರ ಜೊತೆಗೆ ಏನಪ್ಪ ಅಂದರೆ ನಾವು ಪ್ರಯೋಗಶಾಲೆಯಲ್ಲಿ ಉಪಯೋಗಿಸ್ತಕ್ಕಂತಹ ಕೆಲವೊಂದು ಆಸಿಡ್ಗಳ ಬಗ್ಗೆ ಇವಾಗ ನೋಡೋಣ. ಇಲ್ಲಿ 0.1 molar ಹೊಂದಿರತಕ್ಕಂತಹ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ನಾನು ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಅದು ನೋಡ್ರಿ ಅದರ ಬಣ್ಣದಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥ ತುಂಬ ಗಾಢವಾಗಿರ್ತಕ್ಕಂಥ ಕೆಂಪು ಬಣ್ಣವನ್ನು ಹೊಂದಿದೆ. ಆದ್ದರಿಂದ ಹೈಡ್ರೋಕ್ಲೋರಿಕ್ ಆಮ್ಲದ ಒಂದು ಪಿ ಎಚ್ ಮೌಲ್ಯ ಎಷ್ಟಿದೆ ಅಂದರೆ 1. ಅದೇನಪ್ಪ 1 ಅಂದಾಗ ಇದು ತೀವ್ರವಾಗಿರ್ತಕ್ಕಂತಹ ಆಮ್ಲೀಯ ದ್ರಾವಣ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಇವಾಗ ನಾನು ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲದ ಬದಲಾಗಿ
ಇವಾಗ ಒಂದು ಬೇರೆ ರೀತಿಯಾಗಿರ್ತಕ್ಕಂತಹ ಇನ್ನೊಂದು ವಸ್ತುವನ್ನು ತೆಗೆದುಕೊಳ್ತೀನಿ. ಯಾವಪ್ಪ ಅಂದರೆ ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಮ್ಲ ಅಥವಾ ನಾವು ವಿನೇಗಾರ್ ಅಂತ ಏನು ಕರಿತೀವಿ, ಈ ವಿನೇಗಾರಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂತ ಇವಾಗ ಒಂದು ನಾಲ್ಕನೆಯಷ್ಟು ಒಂದು ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಅದು ಏನಪ್ಪ ಅಂದರೆ ಇಲ್ಲಿ ಯಾವ ಒಂದು ಪಟ್ಟಿಯಲ್ಲಿರ್ತಕ್ಕಂಥ ಬಣ್ಣವನ್ನು ಹೋಲಿಕೆ ಮಾಡುತ್ತೆ ಅಂತ ನೋಡಿದಾಗ ನೋಡಿ ಇದನ್ನು ತೆಗೆದುಕೊಂಡು ಬಂದು ಹೆಚ್ಚು ಕಡಿಮೆ ಅಂತಂದ್ರೆ ಜೋಡಿ ಹೋಲಿಕೆ ಆಗುತ್ತೆ. ಆದ್ದರಿಂದ ಅಸ್ಟಿಕ್ ಆಮ್ಲದ ಒಂದು ಪಿ ಎಚ್ ಮೌಲ್ಯ ಎಷ್ಟಪ್ಪ ಅಂದರೆ 3 ಅಂತ ಹೇಳಿ ನಾವು ಹೇಳ್ತೀವಿ. ಸರಿ, ಈ ರೀತಿಯಾಗಿ ಏನಪ್ಪ ಅಂತಂದರೆ ಪ್ರಯೋಗಶಾಲೆಯಲ್ಲಿ ಉಪಯೋಗಿಸ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಕೂಡ ನಾವು ಏನು ಮಾಡ್ಬೋದಪ್ಪ ಅಂದರೆ ಅವು ಎಷ್ಟು ಪ್ರಬಲವಾಗಿದ್ದಾವೋ ದುರ್ಬಲವಾಗಿದ್ದಾವೋ ಅಂತಕ್ಕಂಥದ್ದನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಇವಾಗ ಇನ್ನೊಂದು 0.001 ಮೋಲಾರ್ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ತೆಗೆದುಕೊಂಡು ಅದಕ್ಕೆ ಒಂದು 3-4 ಕನಿಷ್ಠ ಏನಪ್ಪ ಅಂದರೆ ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಅದರ ಬಣ್ಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸಿ ಇವಾಗ ಈ 0.001 ಮೋಲಾರ್ ಸೊಲ್ಯೂಷನ್ನ ಒಂದು ಪಿ ಎಚ್ ಮೌಲ್ಯ 11. ಆದ್ದರಿಂದ ಇದೊಂದು ಪ್ರತ್ಯಾಮ್ಲ ನಮ್ಗೆ ಗೊತ್ತಿದೆ. ಇಲ್ಲಿ ಓ ಎಚ್ ಅಂದಾಗ ಏನಪ್ಪ ಅಂದರೆ ಅದು ಪ್ರತ್ಯಾಮ್ಲ, ಯಾಕಂದರೆ ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರೋದು ಹೈಡ್ರಾಕ್ಸಿಲ್ ಅಯಾನ್ಗಳು. ಸರಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಚಟುವಟಿಕೆ ಮುಖಾಂತರ ನಾವು ತುಂಬ ಸುಲಭವಾಗಿ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆಯನ್ನು ನಾವೇನಪ್ಪ ಅಂದರೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು ಕೆಲವೊಂದು ಈ ನೀರಿನಲ್ಲಿರ್ತಕ್ಕಂಥ ಲವಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನೋಡಿ. ಇವಾಗ ಏನಪ್ಪ ಅಂದರೆ ನಾನು ಮೊದಲೇದಾಗಿ ಈ ಸೋಡಿಯಂ ಸಲ್ಫೇಟ್ ದ್ರಾವಣ ತೆಗೆದುಕೊಂಡು ಈ ದ್ರಾವಣಕ್ಕೆ ಏನಪ್ಪ ಅಂದರೆ ಒಂದು 3 ಯುನಿವರ್ಸಲ್ ಏನು ಹಾಕಿದಾಗ ಅದು ಸಾಮಾನ್ಯವಾಗಿ ಏನಪ್ಪ ಅಂದರೆ ಈ ಬಣ್ಣವನ್ನು ಹೋಗ್ತಾ ಇದೆ. ಆದ್ದರಿಂದ ಈ ಸೋಡಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಅಂತಕ್ಕಂಥ, ಯಾಕಂದರೆ ಅದರ ಒಂದು ಪಿ ಎಚ್ ಮೌಲ್ಯ 8 ಅಂದರೆ ನೀರಿನಲ್ಲಿ ಕರಗಿರ್ತಕ್ಕಂತಹ ಕೆಲವೊಂದು ಲವಣಗಳು. ಅದರ ಬದಲಾಗಿ ನಾನು ಏನು ಮಾಡ್ತೀನಿಪ್ಪ ಅಂದರೆ ಪೊಟ್ಯಾಷಿಯಂ ಕ್ಲೋರೇಟ್, ಈ ಪೊಟ್ಯಾಷಿಯಂ ಕ್ಲೋರೇಟನ್ನು ತೆಗೆದುಕೊಂಡಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗುತ್ತೆ ನೋಡಿ. ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 2-3 ಹಾಕಿದಾಗ ಇದು ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಯಿತು. ಆದ್ದರಿಂದ ಹಸಿರು ಅಂತಕ್ಕಂಥದ್ದು ಏನಪ್ಪ ಅಂದರೆ 7 ಆಗಿರೋದನ್ನೋದು ತಟಸ್ಥವಾಗಿರ್ತಕ್ಕಂತಹ ಒಂದು ದ್ರಾವಣ ಅಂತ ಹೇಳ್ತೀವಿ. ಅದರ ಬದಲಾಗಿ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇವಾಗ ಇನ್ನೊಂದು ದ್ರಾವಣವನ್ನು ತೆಗೆದುಕೊಂಡು ನೋಡೋಣ, ತಾಮ್ರದ ಸಲ್ಫೇಟ್. ಈ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ನಾನು ಏನಪ್ಪ ಅಂದರೆ ನೋಡಿ ಆಲ್ರೆಡಿ ಅದು ನೀಲಿ ಬಣ್ಣದಲ್ಲಿ ಏನಿದೆ, ಇವಾಗ ನಾನು ಅದಕ್ಕೆ ಏನಾದರೂ ಯೂನಿವರ್ಸಲ್ ಒಂದು ಹಾಕಿದಾಗ ಅದು ಏನಾಯ್ತಪ್ಪ ಅಂದರೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು ಹೋಲಿಕೆ ಆಯಿತು. ಆದ್ದರಿಂದ ತಾಮ್ರದ ಸಲ್ಫೇಟ್ ದ್ರಾವಣ ಅಂತಕ್ಕಂಥದ್ದು ಆಮ್ಲೀಯವಾಗಿರ್ತಕ್ಕಂತಹ ಒಂದು ದ್ರಾವಣ ಅಂಥೇಳಿ ನಾವು ತುಂಬ ಸುಲಭವಾಗಿ ಹೇಳ್ಬೋದು. ಸೊ ಈ ರೀತಿಯಾಗಿ ನೀರಿನಲ್ಲಿ ಕರಗಿರ್ತಕ್ಕಂಥ ಲವಣಗಳು ಅದಾದ ಮೇಲೆ ಕೆಲವೊಮ್ಮೆ ನೀರಿನ ಏನಪ್ಪ ಅಂದರೆ ಗುಣಧರ್ಮಗಳು ಬದಲಾವಣೆ ಆಗ್ತವೆ. ಆದ್ದರಿಂದ ಈ ಕೆಲವೊಂದು ಆಮ್ಲಗಳಂತೆ ವರ್ತಿಸಿದರೆ ಇನ್ನು ಕೆಲವೊಂದು ಪ್ರತ್ಯಾಮ್ಲಗಳಂತೆ ಕೂಡ ವರ್ತಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇವಾಗ ಅದರ ಜೊತೆಗೆ ಏನಪ್ಪ ಅಂದರೆ ನಾವು ನೀರಿನಲ್ಲಿ ಇನ್ನೊಂದು ಮನೆಯಲ್ಲಿ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂತಹ ಯಾವುದಪ್ಪ ಅಂದರೆ ಈ ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ದ್ರಾವಣಕ್ಕೆ ನಾನು ಒಂದು 2-3 ml ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಇವಾಗ ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಯಿತು ಅಂತಕ್ಕಂಥದ್ದು ನೋಡಿರಿ. ಇಲ್ಲಿ ಸೋಡಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಅದರ ಪಿ ಎಚ್ ಮೌಲ್ಯ 9 ಅಂದಾಗ ಏನಪ್ಪ ಅಂದರೆ ಇದೊಂದು ಪ್ರತ್ಯಾಮ್ಲ. ಆದ್ದರಿಂದ ನಾವು ಸೋಡಾವನ್ನು ಮುಖ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ ಆಮ್ಲಶಾಮಕವಾಗಿ ಬಳಕೆ ಮಾಡ್ತೀವಿ. ಅದಕ್ಕೆ ನಿಮಗೆ ಹುಳಿ ತೇಗಿ ಬಂದಾಗ ಹೊಟ್ಟೆ ಕೆಟ್ಟಾಗ ಅಜೀರ್ಣತೆ ಆದಾಗ ಏನು ಮಾಡ್ತೀವಪ್ಪ ಅಂದರೆ ನಾವು ಸೋಡಾ ಕುಡಿತೀವಿ. ಸೋಡಾ ಯಾಕೆ ಕುಡಿತಂದರೆ ಅದು ಆಮ್ಲದ ಒಂದು ಪ್ರಬಲತೆಯನ್ನು ಶಮನಗೊಳಿಸಿಬಿಟ್ಟು ತಟಸ್ಥೀಕರಣ ಕ್ರಿಯೆ. ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಈ ಸೋಡಿಯಂ ಬೈಕಾರ್ಬೊನೇಟ್ ದ್ರಾವಣವನ್ನು ಸೇವಿಸಿದಾಗ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಉರಿ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಶೂನ್ಯಗೊಳ್ಳುತ್ತೆ. ಅದರಿಂದ ನಮಗೇನಪ್ಪ ಅಂದರೆ ಆಮ್ಲೀಯ ಮಟ್ಟ ಕಡಿಮೆಯಾಗಿ ನಮಗೆ ಆರಾಮಾಗಿರ್ತಕ್ಕಂಥ ಒಂದು ಅನುಭವ ಕೂಡ ಆಗ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಸರಿ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಮುಖ್ಯವಾಗಿ ಈ ಒಂದು ಚಟುವಟಿಕೆ ಮುಖಾಂತರ ಆಮ್ಲಗಳ ಪ್ರಬಲತೆ ಮತ್ತು ದುರ್ಬಲತೆಯನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡಿವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ಪಾಠದೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಒಂದೇ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.